ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಆ ದ್ವಾಪರ ಯುಗದಲ್ಲಿ ನಮ್ಮ ಕಳ್ಳ ಕೃಷ್ಣ 16,000 ಗರ್ಲ್ ಫ್ರೆಂಡ್ ವೈಫ್ಗಳನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದ. ಬಟ್ ಈ ನಮ್ಮ ಕಲಿಯುಗದಲ್ಲಿ ಮದುವೆ ಆಗಿರೋ ಗಂಡ ಇರೋ ಒಬ್ಬಳ ಹೆಂಡತಿನೂ ಸರಿಯಾಗಿ ನೋಡ್ಕೊಳ್ಳಲ್ವಲ್ಲ, ಯಾಕೆ ಹೆಂಗ್ ಮಾಡ್ತಾರೆ? ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾಕ ಅಂತ ನಿನಗೆ ಗೊತ್ತಾ? ನಿನಗೆ ನಂಬಿಕೊಂಡು ಬಂದ ಹೆಂಡತಿರನ್ನ ಚೆನ್ನಾಗಿ ನೋಡ್ಕೊಂಡು ಜೆಂಟಲ್ ಮ್ಯಾನ್ ಆಗೋದ್ಬಿಟ್ಟು ಹೆಂಡತಿರಿಗೆ ಎಲ್ಲ ಬಾರದ ಟಾರ್ಚರ್ ಕೊಟ್ಟು ಡರ್ಟಿ ಮ್ಯಾನ್ ಅನ್ನಿಸ್ಕೋತಾರಲ್ಲ, ಏನ್ ಮಾಡೋದು ಹೇಳಿವ್ರಿಗೆ? ಹಾಸನದವನ ನನ್ನ ವೈಫ್ ಬ್ಲಾಕ್ ಇದ್ದಾಳೆ ಅಂತಾನೆ, ಮನೆಯಿಂದ ಆಚೆ ಕಳಿಸ್ತಾನೆ, ಇಂಟರ್ನೆಟ್ ನಲ್ಲಿ ಹೆಂಡತಿ ಫೋಟೋ ಹಾಕಿ ಮಾರಾಟಕ್ಕೆ ಇಡ್ತಾನೆ. ಈ ನಾನ್ ಸೆನ್ಸ್ ಫೆಲಾ, ಡರ್ಟಿ ಫೆಲಾ, ಆಯ್ ಥ. ಮತ್ತೊಬ್ಬ ಇದಾನೆ ನೋಡಕಾಂತ ಇಲ್ಲ, ಇವನಿಗೆ ಹೆಂಡತಿಗೆ ಮಕ್ಕಳಾಗಿಲ್ಲ ಅಂತ ಬಾರ್ಡರ್ಲಿಂಗ್ ರಿವರ್ ಹೋಗಿ ಪೂಜೆ ಮಾಡೋಣ, ಮಕ್ಕಳನ್ನ ಪಡೆಯೋಣ ಅಂತ ಹೇಳಿ ಹೆಂಡತಿನ ನೀರಿನಲ್ಲಿ ಮುಳುಗಿಸ್ ಬಂದಿದಾನಲ್ಲ ಈ ಹೋಪ್ಲೆಸ್ ಫೆಲಾ. ಬಟ್ ಏನ್ ಮಾಡೋದು ಹೇಳೋಕಂತ, ನಾನ್ ಯಾವಾಗ್ಲೂ ಹೇಳ್ತಾ ಇದ್ದೆ ಗಾಡ್ ಈಸ್ ಗ್ರೇಟ್, ಲವ್ ಈಸ್ ಗ್ರೇಟ್ ಅಂತ. ಆದ್ರೆ ಏನ್ ಮಾಡ್ಬೇಕು ಹೇಳೋ, ಪಾಪ ಈ ನಮ್ಮ ಸಿಸ್ಟರ್ 9 ಇಯರ್ಸ್ ಇಂದ ಲವ್ ಮಾಡಿ ನೀನೇ ನನ್ನ ಜೀವ, ನೀನಿಲ್ದೆ ನಾನು ಇರಲಾರೆ ಅಂತ ಪೊಂಗಿ ಓದ್ತಾ ಇದ್ದ ಮ್ಯಾನ್ ತಾಳಿ ಕಟ್ಟಿ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಎಸ್ಕೇಪ್ ಆಗಿದ್ದಾನಲ್ಲ, ಏನ್ ಮಾಡೋದು ಹೇಳೋ? ಊರ್ನವರೆಲ್ಲ ಸೇರಿ ಹೆವಿ ಲೈಟ್ ಟಾರ್ಚ್ ಹಾಕೊಂಡು ಹುಡುಕಿದ್ರು ಸಿಗ್ತಾ ಇಲ್ಲ ಆಸಾಮಿ, ಹೆಂಗ್ ಎಸ್ಕೇಪ್ ಆಗೋಗಿದ್ದಾನೆ ಹಾಳಾದನ. ಹೋಗ್ಲಿ ಪಾಪ, ಈ ನಮ್ಮ ಸಿಸ್ಟರ್ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡಿದಾನಲ್ಲ ಇವನು, ಯಾಕೆ ಬೇಕಾಗಿತ್ತು ಇಂಥವನಿಗೆ ಹೇಳೋ ಲವ್ ಮದ್ವೆ ಇದೆಲ್ಲ? ಬರೀ ನಮ್ ಕಂಟ್ರಿನಲ್ಲಿ ದಿನ ಬೆಳಗ್ ಆಗೋದ್ರೆ ಇದೇ ಆಗೋಯ್ತಲ್ಲ ಕಾಂತ, ಏನ್ ಮಾಡೋದು? ತಲೆ ಚಚ್ಕೋಬೇಕು ನಾನು. ಬೇಕಾದಾಗ ಲವ್ ಮಾಡ್ತಾರೆ, ಲವ್ ಮಾಡಿ ಮದ್ವೆ ಆಗ್ತಾರೆ, ಮದ್ವೆ ಆದವರು ಹಿಂಗೆ ದಿನಕ್ಕೊಂದೊಂದು ರಗಳೆ ಮಾಡಿ ಓಡಾಕ್ತಾರೆ, ಎಸ್ಕೇಪ್ ಆಗ್ತಾರೆ, ಸಾಯಿಸ್ತಾರೆ, ಸಾಯ್ತಾರೆ, ನಾನ್ ಸೆನ್ಸ್. ಒಟ್ನಲ್ಲಿ ಈ ಮ್ಯಾನ್ ಗಳು ತಪ್ಪು ಮಾಡೋದು ಬಿಡಲ್ಲ, ಪಾಪ ನಮ್ ಸಿಸ್ಟರ್ ಗಳು ನೆಮ್ಮದಿಯಾಗಿ ಜೀವನ ಮಾಡಲ್ಲ, ಏನ್ ಮಾಡೋದು ಹೇಳೋ? ಇಂಥವ್ರ ಬಗ್ಗೆ ನಾವೇನೇ ಹೇಳಿದ್ರು ಅವ್ರಿಗೆ ತಾನೇ ಏನಾಗ್ಬೇಕು? ಅವ್ರಿಗಾಗ್ಬೇಕಾಗಿರೋದು ಸರಿಯಾಗಿ ಆಗ್ಬೇಕು, ಜೈಲಿನ ಲಾಠಿ ಏಟು ಮುದ್ದೆ ಊಟ ಏನಂತೇನೇನ? ಯಾವನ್ ಯಾವನ್ ಅವ್ರವ್ರ ಹೆಂಡತಿಗೆ ಟಾರ್ಚರ್ ಕೊಡ್ತಾನ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಖಾಕಿಗಳು ಎತ್ತಾಕೊಂಡು ಬಂದು ಏರೋಪ್ಲೇನ್ ಹತ್ತಿಸ್ಬೇಕು, ಅವಾಗ್ಲೇನೆ ಇವ್ರಿಗೆ ಸರಿಯಾಗಿ ಬುದ್ಧಿ ಬರೋದು, ಏನ್ ಹೇಳ್ತೇನೇನ? ಓಕೆ, ಈ ಹಸ್ಬೆಂಡ್ ಅಂಡ್ ವೈಫ್ ಗಳ ಜಗಳ ರಗಳೇನ ಬಿಟ್ಟಾಕ, ಬಾಯಲ್ಲೇ ನನ್ನ ಬ್ಲಾಕ್ ಹುಂಡಾಯ ಕಾರ್ನ ಈಚೆ ತೆಗಿತೀನಿ, ಟುಡೇ ಏನ್ ಸ್ಪೆಷಲ್, ಯಾರ್ಯಾರು ಏನೇನ್ ಹೇಳಿದ್ದಾರೆ ಅಂತ ಜಸ್ಟ್ ಸಿಟಿ ರೌಂಡ್ ಹೊಡ್ಸ್ಕೊಂಬರೋಣ, ನಡೀಕಾಂತ ನಡಿ. ನಾಡು ಕಂಡ ಅಪ್ಪಟ ಪ್ರತಿಭೆ ನಮ್ಮ ಗುಂಡು ಮಿನಿಸ್ಟರ್ ಮತ್ತೇನೋ ಇವತ್ತು ಸ್ಟೇಟ್ಮೆಂಟ್ ನೀಡಿದ್ದಾರೆ, ಅದೇನಂತ ಕೇಳ್ರು. ರೇಣುಸ್ ಬಾಯ್, ಇವತ್ತೇನ್ ಸ್ಪೆಷಲ್ ಸ್ವಲ್ಪ ಹೇಳ್ರಿ. ಶಾಸಕಾಂಗ ಸಭೆ ನಾಯಕರಾಗಬೇಕು ಅಂತ ಹೇಳಿ ಶಾಸಕರು ತೀರ್ಮಾನ ಮಾಡ್ತಾರೆ. ಈಗ ಸದಾನಂದಗೌಡರು ಪ್ರಸ್ತುತ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ನಾವೆಲ್ಲ ಒಟ್ಟಾಗಿ ಒಂದಾಗಿ ಖಂಡಿತ ಉಳಿದ ಅವಧಿಯನ್ನು ಮುಗಿಸ್ತೀವಿ. ಓಹೋ ಹಂಗ, ಮತ್ತೆ ಎಡಿಜಿ ಸೇಮ್ ಆಗೋದು ಏನಾಯ್ತು? ವರಿಷ್ಠರು ಇಚ್ಛೆ ಪಟ್ಟರೆ, ವರಿಷ್ಠರು ಅಪೇಕ್ಷೆ ಪಟ್ಟರೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗ್ಬೋದು ಏನೇ ಇಲ್ಲ. ಹೌದೌದು, ನಿಮ್ಮ ಹತ್ರ ನಿಜ. ಅದಿರ್ಲಿ, ನೀವ್ಯಾಕೆ ಪದೇ ಪದೇ ಎಡಿಜಿ ಸೇಮ್ ಆಗ್ತಾರ, ಎಡಿಜಿ ಸೇಮ್ ಆಗ್ತಾರ ಅಂತಂದು ಹೇಳ್ತಿರಲ್ಲ, ಯಾಕೆ? ಶಿವಮೊಗ್ಗದಲ್ಲಿ ಈಶ್ವರಪ್ಪ ಹೇಳಿದ್ರೆ, ಬಳ್ಳಾರಿ ಹೇಳಿದ್ರೆ, ರಾಜ್ಯದ ಉದ್ದ ಪ್ರವಾಸ ಮಾಡಿದ್ರೆ ಈಶ್ವರಪ್ಪನವರು, ಸ್ವತಃ ಅವ್ರು ಹೇಳಿದರೆ ಯಡಿಯೂರಪ್ಪನವರು ಈ ರಾಜ್ಯ ಮತ್ತೆ ಈ ರಾಜ್ಯದಲ್ಲಿ ಯಡಿಯೂರಪ್ಪನ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಸದಾನಂದಗೌಡರು ಅನೇಕ ಬಾರಿ ಯಡಿಯೂರಪ್ಪನವ್ರು ಫೀಲಿಂಗ್ ಸಕ್ಕಿ ಅಂತ ಮತ್ತೆ ಎದ್ದು ಬರ್ತಾರೆ ಅಂತ ಅವ್ರು ಹೇಳ್ತಾರೆ. ಇದು ನಾನು ಹೇಳ್ತಲ್ಲ. ಏನಂದ್ರೆ? ಇದು ನಾನು ಹೇಳ್ತಲ್ಲ. ಓಕೆ ರೇಡಿಸ್ ಬಾಯ್, ಬರ್ತೀನಿ, ಬಾಯ್ ಬಾಯ್. ಅಲ್ಲಿ ನಮ್ಮ ಫ್ಲವರ್ ಪಾರ್ಟಿ ಪ್ರೆಸಿಡೆಂಟು ಈಶ್ವರಪ್ಪನವ್ರ ಇದಾರ, ಅವ್ರನ್ನ ಮಾತು ಕೇಳ್ಬಿಡ್ತೇನೆ. ಈಶ್ವರಪ್ಪಜಿ, ಮೊನ್ನೆ ಎಡ್ಡಿ ಜಿ ಅಂದ್ರಲ್ಲ, ಅದಕ್ಕೆ ರಿಯಾಕ್ಷನ್ ಏನು ಕೊಡ್ತೀರಿ ಸ್ವಲ್ಪ ಹೇಳ್ರಿ. ಯಡಿಯೂರಪ್ಪನವ್ರ ಬಗ್ಗೆ ನಾನು ಮತ್ತೆ ರಿಯಾಕ್ಷನ್ ಮಾಡ್ಕೊಳ್ಳೋದು ಅಂತ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಅದಕ್ಕೆ ನಾವೆಲ್ಲ ಬಂದಾಗ. ಈಶ್ವಂಕಲ್, ಏನಿದು ಎಡ್ಡಿ ಜಿ ಅವರು ಯಾವ ಸಾಮೂಹಿಕ ನಾಯಕತ್ವ ಇಲ್ಲ, ಫ್ಲವರ್ ಪಾರ್ಟಿಗೆ ನಾನೊಬ್ಬನೇ ಲೀಡರ್ ಅಂತಾರಲ್ಲ, ಅದಕ್ಕೇನು ಹೇಳ್ತೀರಿ? ಈಗಲೇ ರಾಷ್ಟ್ರೀಯ ನಾಯಕರು ಸಾಮೂಹಿಕ ನಾಯಕತ್ವ ಅಂತ ಹೇಳಿದರು, ಹಾಗಾಗಿ ಅದಕ್ಕೆ ಬದ್ಧವಾಗಿದ್ದಾವೆ. ಈಗ ಮತ್ತೆ ರಾಷ್ಟ್ರೀಯ ನಾಯಕರು ಅನ್ನೋದು ಕೂಡ ಏನು ಯೋಚನೆ ಮಾಡ್ತಾರೆ, ಅದಕ್ಕೆಲ್ಲ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅದನ್ನು ಬಹಳ ದೊಡ್ಡ ಇಶ್ಯೂ ಮಾಡಕ್ಕೆ ಹೋಗಲ್ಲ. ಅಲ್ರಿ, ನೀವೇನೇ ಇಶ್ಯೂ ಮಾಡಕ್ಕೆ ಹೋಗಲ್ಲ, ಆದ್ರೆ ಎಡಿಜಿ ಯಾಕೆ ಪದೇ ಪದೇ ಹಿಂಗಂತಾರ? ಅವ್ರ ಅಪೇಕ್ಷೆ ಇದೆ, ಅವ್ರು ಮುಂಚೆತನೇ ಹೇಳ್ಕೊತಾ ಬಂದಿದ್ದಾರೆ. ಇದು ಸಾಮೂಹಿಕ ನಾಯಕತ್ವಕ್ಕೆ ನಾನು ಒಪ್ಪಲ್ಲ ಅನ್ನೋ ಸಮಂತ ಅವ್ರು ಹೇಳಿದ್ದಾರೆ, ಮತ್ತೆ ಇದು ರಿಪೀಟ್ ಮಾಡಿದ್ದಾರೆ. ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೆ ಅದ್ರ ಬದ್ಧವಾಗಿರ್ತಾರೆ. ಓ ಹಂಗ, ಆಯ್ತು ಬಿಡ್ರಿ, ತುಂಬಾ ಜಾಣ್ರಿ ಇದ್ರಿ. ಓಕೆ, ಆಲ್ ದಿ ಬೆಸ್ಟ್, ಎಲ್ಲ ಸಾಮೂಹಿಕ ನಾಯಕತ್ರ ಮಾಡ್ರಿ, ಹೈಕಮಾಂಡ್ ಮಾತ್ರ ಕೇಳ್ರಿ, ನಮ್ಗೆ ಏನಾವ ಕೇಳ್ರಪ್ಪ, ಬರ್ತೀನಿ, ಬಾಯ್ ಬಾಯ್. ಓಕೆ, ದುನಿಯಾ ಅಂದ್ಮೇಲೆ ಇದೆಲ್ಲ ಇದ್ದದ್ದೆ ನಡೀಕಾಂತ. ಇವತ್ತು ಸಂಡೇ ಬೇರೆ, ಜೊತೆಲಿ ನಮ್ಮ ಕ್ರಿಶ್ಚಿಯನ್ ಬಾಂಧವರೆಲ್ಲ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಎಲ್ಲಾರ ಮನೆಗೂ ಹೋಗಿ ಸ್ವಲ್ಪ ಸ್ವಲ್ಪ ಕೇಕ್ ತಿನ್ಕೊಂಡು ಎಂಜಾಯ್ ಮಾಡ್ಬಿಟ್ಟು ಬರೋಣ, ನಡೀಕಾಂತ ನಡೀ.